ಇದು ಒಂದು ಬಡಿಗರು ಕಂಡುಹಿಡಿದ ಮೋಜಿನ ಒಗಟು. ಇಲ್ಲಿಯೇ ಈ ಕಾಗದ ಒಂದೂವರೆ ಚದುರಾಕಾರದ್ದಿದೆ, ಎಂದರೆ ಒಂದು ಚದುರ ಹಾಗೂ ಇನ್ನೊಂದು ಅರ್ಧ ಚದುರ ಇರುವ ತ್ರಿಕೋನ. ಈಗ ನಮಗೆ ಇದನ್ನು ನಾಲ್ಕು ಸಮಕ್ಷೇತ್ರಗಳಲ್ಲಿ ಇದನ್ನು ಹಂಚಬೇಕಾಗಿದೆ. ಇದನ್ನು ಹೇಗೆ ಮಾಡಬಹುದು? ಇದಕ್ಕಾಗಿ ಟ್ರೆಪಿಜಿಯಂ ಆಕಾರದ ಕಾಗದ, ಪೆನ್ನು, ಸ್ಕೇಲು ಹಾಗೂ ಕತ್ತರಿ ಬೇಕಾಗುವು. ಮೊದಲಿಗೆ ಈ ಚದುರಾಕಾರವನ್ನು ಮಡಿಚಿ ನಾಲ್ಕು ಸಮಭಾಗಗಳಲ್ಲಿ ಗುರುತಿಸಿಡಿ. ಇದೇ ರೀತಿ ತ್ರಿಕೋನವನ್ನು ಕೂಡ ನಾಲ್ಕು ಸಮಭಾಗಗಳಲ್ಲಿ ಗುರುತಿಸಿಡಿ. ಇಲ್ಲಿ ಒಂದು ನಾಲ್ಕಾಂಶ ಚದುರಿನ ಭಾಗ ಹಾಗೂ ಒಂದು ಮೂರಾಂಶದ ತ್ರಿಕೋನದ ಭಾಗಗಳು ಗುರುತಿಸಲ್ಪಟ್ಟಿವೆ. ಇಲ್ಲಿ ನಾವು ಚದುರ್ಭಾಗವನ್ನು ನಾಲ್ಕು ಸಮಭಾಗಗಳಲ್ಲಿ ಹಾಗೂ ತ್ರಿಕೋನಾಕಾರವನ್ನು ನಾಲ್ಕು ಭಾಗಗಳಲ್ಲಿ ಗುರುತಿಸಿಕೊಂಡಿದ್ದೇವೆ. ಇದನ್ನು ನೀವು ಇಲ್ಲಿ ನಿಚ್ಚಳವಾಗಿ ನೋಡಬಹುದು. ಇಲ್ಲಿ ತೋರಿಸಿದಂತೆ ಗೆರೆಗಳನ್ನು ಹೊಡೆದಾಗ ಕಾಗದವು ನಾಲ್ಕು ಸಮಭಾಗಗಳಲ್ಲಿ ವಿಂಗಡಿಸಿದೆ ಎಂಬುದನ್ನು ನೀವು ನೋಡಬಹುದು. ಪ್ರತಿ ಭಾಗದಲ್ಲಿ ಒಂದು ಚಿಕ್ಕ ಚದುರಾಕಾರ ಹಾಗೂ ಒಂದು ತ್ರಿಕೋನಾಕಾರವಿರುವುದು. ಹೀಗೆ ಈ ಒಗಟನ್ನು ನಾವು ಬಿಡಿಸಬಹುದು. ಈ ಗೆರೆಗಳನ್ನು ಕತ್ತರಿಸಿ ತುಂಡುಗಳನ್ನು ಬೇರ್ಪಡಿಸುವ ಈ ರೀತಿಯಾಗಿ ನಾಲ್ಕು ಟ್ರೆಪೆಜಿಯಂಗಳು ದೊರೆಯುವು ಹಾಗೂ ಅವುಗಳ ಆಕಾರ ಸರಿಸಮವಾಗಿರುವುದು. ಇದನ್ನು ನೀವು ಮತ್ತೊಮ್ಮೆ ಜೋಡಿಸಿ. ವಿಂಡ್ಮಿಲ್ ತರಹ ಸುಡ್ಡ ಇದನ್ನು ನೀವು ತೋರಿಸಬಹುದು. ಇದನ್ನೇ ಮತ್ತೊಮ್ಮೆ ಜೋಡಿಸಿ ಮೂಲ ಕಾಗದವನ್ನು ಕೂಡ ಮಾಡಬಹುದು. ಇದು ಒಂದು ಒಳ್ಳೆಯ ಒಗಟು. ಈ ರೀತಿಯಾಗಿ ನಾಲ್ಕು ಸಮಭಾಗಗಳಲ್ಲಿ ಇದು ಕಾಣುತ್ತದೆ. ಈಗ ನಾವು ಮೊದಲಿನಂತೆ ಪೇಪರನ್ನು ಮಾಡುತ್ತಿದ್ದೇವೆ.